ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ. ನಾನು ಪಶುವೈದ್ಯಾಧಿಕಾರಿಯಾಗಿ ಕರ್ನಾಟಕ ಸರ್ಕಾರ ಪಶುಸಂಗೋಪನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಉತ್ತಮ ತಳಿ ಒಂದು ತಂದ್ರೆ ನಾವು ಅಧಿಕ ಹಾಲನ್ನು ಕರೆಯೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ತಳಿ ತಂದ್ರೆ ಅದರಲ್ಲಿರ್ತಕ್ಕಂಥ ಜೀನ್ ಎಕ್ಸ್ಪ್ರೆಸ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಆಹಾರ ಕೊಡಬೇಕು, ಅದೇ ರೀತಿ ಬೇಕಾಗಿರ್ತಕ್ಕಂಥ ವಾತಾವರಣ ಕೊಡಬೇಕು. ನಾನು ಉತ್ತಮ ತಳಿ ತಂದಿದ್ದೀನಿ. ಈಗ ನಾನು ತಂದಿರೋ ಹಸುದು ಅಪ್ಪ ಅಮ್ಮ ಅದರದ್ದು ಪೆಡಿಗ್ರಿ ಹಿಸ್ಟ್ರಿ ಇರುತ್ತೆ ನನ್ನ ಹತ್ರ. ಒಂದು 50 ಲೀಟ್ರ್ ಪರ್ ಡೇ ಕೊಡ್ತಾ ಇತ್ತು, 40 ಲೀಟ್ರ್ ಪರ್ ಡೇ ಕೊಡ್ತಿತ್ತು ಅಂತ ನಾನು ಇಟ್ಕೊಂಡ್ರೆ ಅದು ಸಾಧ್ಯ ಆಗಲ್ಲ. ಆ 40 ಕೆಜಿಯಿಂದ 50 ಕೆಜಿ ಹಾಲು ಕರೆಯೋ ಸಾಮರ್ಥ್ಯ ಇರೋ ಹಸುಗೆ ಎಷ್ಟು ಪರ್ಸೆಂಟಲ್ಲಿ ಆಹಾರದಲ್ಲಿ ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು, ಮಿನರಲ್ಸ್ ಇರಬೇಕು, ವೈಟಮಿನ್ಸ್ ಇರಬೇಕು, ಅದೇ ರೀತಿ ಫ್ಯಾಟ್ ಇಷ್ಟು ಸೇರಿ ಸಮತೋಲನ ದಾಣಿ ಮಿಶ್ರಣವನ್ನು ನೀಡಿದೆ ಆದರೆ ಮಾತ್ರ ಅದರಲ್ಲಿರ್ತಕ್ಕಂಥ ಜೆನೆಟಿಕ್ಸಲ್ಲಿ ಮಿಲ್ಕ್ ಯೀಲ್ಡ್ ಏನು ಕೆಪಾಸಿಟಿ ಇರುತ್ತೆ ಅದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಎರಡನೇದಾಗಿ ಆಹಾರನ ಕೊಡ್ತೀವಿ, ನಾವು ಜೆನೆಟಿಕ್ಸ್ ಆಗಿರೋ ಒಳ್ಳೆ ತಳಿನೂ ತಂದಿದ್ದೀವಿ. ವಾತಾವರಣ ನಾರ್ಮಲ್ ಕಂಫರ್ಟ್ ಝೋನು ಹಸುಗಳಿಗೆ 22-25 ಡಿಗ್ರಿ ಸೆಲ್ಷಿಯಸ್ ವಾತಾವರಣ ಇದ್ದರೆ ಉತ್ತಮ ರೀತಿಯಲ್ಲಿ ಅವುಗಳ ದೇಹದಲ್ಲಿ ನಡೆತಕ್ಕಂಥ ಶರೀರ ಕ್ರಿಯಾಶಾಸ್ತ್ರ ಉತ್ತಮವಾಗಿ ನಡೆಯುತ್ತೆ. ಪಚನ ಕ್ರಿಯೆ ಇರ್ಬೋದು, ಹಾರ್ಮೋನ್ಗಳ ಬ್ಯಾಲೆನ್ಸಿಂಗ್ ಇರ್ಬೋದು, ಹಾಗೆ ಹಾಲು ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ರಕ್ತ ಸಪ್ಲೈ, ಬ್ಲಡ್ ಸಪ್ಲೈ ಅಂತ ಏನು ಹೇಳ್ತೀವಿ, ಇದಿಷ್ಟೂ ಸಹ ನಡೀತದೆ. ಹೀಗಾಗಿ ನಾವು ತಳಿ ಜೊತೆಗೆ ಆಹಾರ ಮತ್ತು ವಾತಾವರಣ ನೀಡಿದ್ದೆ ಆದರೆ ಪ್ರತಿಯೊಬ್ಬ ರೈತರೂ ಸಹ ಕರ್ನಾಟಕ ರಾಜ್ಯ ಅಧಿಕ ಹಾಲು ಕರೆಯೋ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ತಾವು ಒಂದಲ್ಲ ಒಂದು ದಿನ ವಿಜೇತರಾಗಿ ಖುಷಿಯಾಗಿ ತಮ್ಮ ಮನೆಗೆ ತಮ್ಮ ರಾಸುಗಳ ಜೊತೆ ಬಹುಮಾನ ತೆಗೆದುಕೊಂಡು ಹೋಗ್ಬೋದಾಗಿರೋದು. ಅಂದರೆ ಮುಂಚೆ ಜಾಸ್ತಿ ಹಸುಗಳು ಬರ್ತಾ ಇತ್ತು ಕಾಂಪಿಟೇಷನ್ಗೆ, ಈಗ ಕಡಿಮೆ ಆಗ್ತಾ ಇದೆ? ಇಲ್ಲ, ಹಾಗೇನಿಲ್ಲ. ಏನಾಗುತ್ತೆ ಈಗ ಉದಾಹರಣೆಗೆ ಬಳ್ಳಾರಿಯಲ್ಲಿ, ಈಗ ಬಳ್ಳಾರಿಯಿಂದ ನಂಗೆ ಒಂದು 2-3 ಜನ ರೈತರು ಫೋನ್ ಮಾಡಿದರು, ಸರ್ ನಿಮ್ಮ ಅಂಗಡಿಯಲ್ಲಿ ಶೋ ಮಾಡ್ತಾ ಇದ್ದೀರಂತೆ, ಮಿಲ್ಕಿಂಗ್ ಶೋ ಮಾಡ್ತಿದ್ದೀರಂತೆ. ಅವ್ರಿಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಮತ್ತು ಅನಿಮಲ್ ಬಂದು ಇಲ್ಲಿ ಒಂದು ವಾರಾನ್ಗಟ್ಟಲೆ ಬಂದು ಅವಕ್ಕೆ ಅಕ್ಲಿಮಟೈಸೇಷನ್ ಅಂತ ಹೇಳ್ತೀವಿ, ವಾತಾವರಣಕ್ಕೆ ಅಡಾಪ್ಷನ್. ಅಡಾಪ್ಷನ್ ಒಂದು ದಿನಕ್ಕೆ 2 ದಿನಕ್ಕೆ ಆಗೋದಲ್ಲ. ಈಗ ನಮ್ಮನ್ನೇ ಗೊತ್ತಿಲ್ಲದೆ ಇರೋ ಮನೆ ಕರ್ಕೊಂಡೋಗ್ಬಿಟ್ಬಿಟ್ರೆ ನಾವು 1-3 ದಿನ ಊಟನೇ ಮಾಡಲ್ಲ. ಅವ್ರು ಊಟ ಮಾಡಿ ಅಂತ ನಮಗೆ ಬಲವಂತವಾಗಿ ಕರೆದ್ರೂ ಏನಾಗುತ್ತೋ ಅಂತ ನಾವೇ ಸ್ವಲ್ಪ ಸ್ವಲ್ಪ ಆಹಾರ ಸೇವಿಸ್ಬೇಕಾದ್ರೆ ಪ್ರಾಣಿಗೆ ಮಾತು ಬರದೇ ಇರ್ಬೋದು, ಆದರೆ ಅವಕ್ಕೂ ಸೈಕಾಲಜಿ ಇರುತ್ತೆ. ಆ ಸೈಕಾಲಜಿ ಪ್ರಕಾರ ಮಿನಿಮಮ್ ಸಾಮಾನ್ಯವಾಗಿ 7 ದಿನ ಇಲ್ಲದೆ ಒಂದು ಹಸು ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ. ಇನ್ನು ಅಲ್ಲಿಂದ ಒಂದು ದಿನದಲ್ಲಿ ಬಂದು ಇಲ್ಲಿ ನಾವೇನು ಹಾಲು ಕರೆಯೋದಕ್ಕಾಗತ್ತೆ? ನಮ್ಮ ಮನೆಗಳಲ್ಲಿ 50 ಲೀಟ್ರು 52 ಲೀಟ್ರವರೆಗೂ ಕರೆದಿರೋರು ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಆದರೆ ಅದೇ ಸ್ಪರ್ಧೆಗೆ ಬಂದರೆ ನಾವು 40-45 ಕೆಜಿ ಕರೆಯೋದು ತುಂಬ ಕಷ್ಟ ಆಗುತ್ತೆ. ಕಾರಣ ಒಂದೇ, ವಾತಾವರಣ ತುಂಬ ಮುಖ್ಯ ಆಗುತ್ತೆ. ಜನ ಇರ್ಬೋದು, ಆ ಗೊಂದಲ ಶಬ್ದ ಇವೆಲ್ಲವೂ ಅವಕ್ಕೆಲ್ಲೋ ಒಂದು ರೀತಿಯಲ್ಲಿ ವಿಚಲಿತ ಆಗಿ ಆಹಾರ ಸರಿಯಾಗಿ ಸೇವನೆ ಮಾಡದೇ ಇರ್ಬೋದು. ಮತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಹಸುಗಳು ಮೆಲುಕು ಹಾಕೋ ಪ್ರಾಣಿಗಳು, ತಿನ್ನಬೇಕಾದ್ರೆ ಕೊಟ್ಟಷ್ಟು ಆಹಾರನ ತಿನ್ನುಬಿಡ್ತವೆ. ತಮ್ಮ ಸಮಯ ರೆಸ್ಟ್ ಟೈಮ್ ಅಂತ ಹೇಳ್ತೀವಿ, ಅಂಥ ಸಮಯದಲ್ಲಿ ಕೂತ್ಕೊಂಡು ತಿಂದಂಥ ಆಹಾರನ ಮತ್ತೊಮ್ಮೆ ಬಾಯಿಗೆ ತೆಗೆದುಕೊಂಡು ಅದನ್ನು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿ ಮತ್ತೆ ನುಂಗುತ್ತೆ, ಅದನ್ನು ನಾವು ಮೆಲುಕು ಹಾಕುವುದು ಅಂತೀವಿ. ಈ ಕ್ರಿಯೆ ನಡೀಲಿಲ್ಲ ಅಂದರೆ ಹಸುವು ಹೊಟ್ಟೆಯಲ್ಲಿ ಆಹಾರ ಫುಲ್ ಪ್ಯಾಕ್ಡ್ ಆಗುತ್ತೆ, ಸಗಣಿ ಅಂದರೆ ಮತ್ತು ಗಂಜಲ ಎರಡರಲ್ಲೂ ಬರೋದ್ರಲ್ಲಿ ತೊಂದರೆ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಇನ್ನು ಹಾಲು ಕೊಡೋದ್ರಲ್ಲಿ 100% ಅನುಮಾನನಿಲ್ಲ, ಕಡಿಮೆ ಹಾಗೆ ಆಗುತ್ತೆ. ಹಾಗಾಗಿ ತುಂಬ ದೂರದಿಂದ ಬಂದು ರೈತರು ಯಾವ ರೀತಿ ಥರ ಇದನ್ನು ಮಾಡೋಕ್ಕಾಗತ್ತೆ? ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ನಾನು ನೋಡಿದಂಗೆ ಒಂದು 70-100 ಕಿಲೋಮೀಟ್ರ್ ದೂರದಿಂದ ಬರುವಂಥ ರೈತರುಗಳು ಇರ್ತಾರೆ. ಯಾಕೆ ಅವರು ಒಂದು ದಿನ ಮುಂಚೆ ಬರ್ತಾರೆ, ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತೆ. ಮತ್ತು ತುಂಬ ಹಾಲು ಉತ್ಪಾದನೆ ಇರತಕ್ಕಂಥ ಹಸುಗಳಿಗೆ ಆಹಾರ ತುಂಬ ರಿಕ್ವೈರ್ ಇರುತ್ತೆ, ಹಾಗಾಗಿ ಅವು ಒಂದು ದಿನ ಹೊಟ್ಟೆ ಹಸ್ಕೊಂಡಿರಲ್ಲ, ಒಂದು ದಿನಕ್ಕೆಲ್ಲ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತವೆ. 2ನೇ ದಿನ 3ನೇ ದಿನ ಉತ್ತಮವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ಪರ್ಧಾಳುಗಳಾಗಿ ವಿಜೇತರಾಗ್ತವೆ. ಈ ಥರ ಕಾಂಪಿಟೇಷನ್ ಮಾಡೋದ್ರಿಂದ ಹಸುಗಳು ಏನಾದರೂ ಇದು ಬರುತ್ತಾ ಪ್ರಾಬ್ಲಮ್? ನಾನು ಅದನ್ನೇ ನಿಮಗೆ ಮೊದಲೇ ಹೇಳಿದೆ, ನಾವಿಲ್ಲಿ ಮಾಡ್ತಾ ಇರೋದು ವೈಜ್ಞಾನಿಕ ರೀತಿ, ಇಲ್ಲಿ ಯಾವ ಚಿಕಿತ್ಸೆಯೂ ಇಲ್ಲ. ತಳಿ ಇದೆ, ಆಹಾರ ಕೊಡ್ತಾ ಇದ್ದಾರೆ, ಉತ್ತಮ ವಾತಾವರಣ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ, ಹಾಲು ಕರೀತಾ ಇದ್ದಾರೆ. ಈಗ ನಾನು ಹೇಳಿದಂಗೆ ನಿಮಗೆ ಟೆಂಪ್ರೇಚರ್ ಇವತ್ತು ಹೊರಗಡೆ ಎನ್ವೈರನ್ಮೆಂಟ್ ಟೆಂಪ್ರೇಚರ್ ಆಲ್ಮೋಸ್ಟ್ 30-32 ರೀಚ್ ಆಗುವಂಥ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ರೈತರು ಏನು ಮಾಡಿದ್ದಾರೆ, ಬೇಕಾಗಿರೋ ಕೂಲರ್ ಹಾಕ್ಕೊಂಡಿದ್ದಾರೆ, ಆ ವಾತಾವರಣ ಹಸು ಬೇಕಾಗಿರೋ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ದಾರೆ, ಉತ್ತಮವಾದ ಅವ್ರದೇ ಆದಂಥ ಫೀಡ್ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ, ಉತ್ತಮವಾದ ತಳಿ ಇಟ್ಕೊಂಡಿದ್ದಾರೆ, 100% ಅವ್ರು ಇವತ್ತು ಕರೆದೇ ಕರೀತಾರೆ. ಸೀಸನ್ಸ್ ಚೇಂಜ್ ಆದಂಗೆ ಏನಾದರೂ ಆಲ್ ಡಿಫ್ರೆನ್ಸ್ ಯಾಕೆ ಬರುತ್ತೆ? ಈಗ ನಾವು ಬೇಸಿಗೆಯಲ್ಲಿ ಊಟ ಮಾಡೋ ರೀತಿ ಬೇರೆ ಇರುತ್ತೆ, ಚಳಿಗಾಲದಲ್ಲಿ ಊಟ ಮಾಡೋ ರೀತಿ ಬೇರೆ ಇರುತ್ತೆ. ಚಳಿಗಾಲ ಅಥವಾ ತಾಪಮಾನ, ದೇಹದ ತಾಪಮಾನ ವಾತಾವರಣ ತಾಪಮಾನಕ್ಕೆ ಹೊಂದಾಣಿಕೆ ಆಗುವಂಥ ಸಂದರ್ಭದಲ್ಲಿ ಝೋನ್ ಆಫ್ ಕಂಫರ್ಟ್ ಅಂತ ನಾವು ಹೇಳ್ತೀವಿ. ಇದ್ದಿದ್ದೇ ಆದರೆ ಉತ್ತಮವಾದ ಹಾಲನ್ನು ಕೊಟ್ಟೆ ಕೊಡೋದು. ಹಾಗಾಗಿ ನಮ್ಮ ಕೆಲವು ರಾಸುಗಳನ್ನು ಕರುಗಳಾಕ್ಸೋದಕ್ಕೆ ರೈತರುಗಳು ನಮ್ಮ ಈ 1ನೇ ಮಂತಲ್ಲೇ ಕರು ಹಾಕೋ ಥರ ಪ್ಲ್ಯಾನ್ ಮಾಡಿ ಅದನ್ನು ಗರ್ಭಧರಿಸ್ತಾರೆ. ಹಾಗಿರೋದ್ರಿಂದ 1ನೇ ನವೆಂಬರ್-ಡಿಸೆಂಬರ್-ಜನವರಿವರೆಗೂ ಅವ್ರಿಗೆ ಉತ್ತಮ ಹಾಲಿನ ಇಳುವರಿ ನೋಡ್ಬೋದು, ಯಾಕೆಂದರೆ ವಾತಾವರಣ ತಂಪಾಗಿರುತ್ತೆ. ಇದೊಂದೇ ಕಾರಣ.